ಸನ್ಮಾನ್ಯ ಸಭಾಧ್ಯಕ್ಷರೇ, ಚಿಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1127 ಸನ್ಮಾನ್ಯ ವಸತಿ ಸಚಿವರಲ್ಲಿ ಕೇಳಬಯಸ್ತೇನೆ. ಸೋಮಣ್ಣ ಅವರು ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ. ಮಧುಗಿರಿ ತಾಲೂಕು ಡಾಕ್ಟರ್ ನಂಜುಂಡಪ್ಪನವರ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು, ಪದೇ ಪದೇ ಬರಗಾಲಕ್ಕೆ ತುತ್ತಾಗ್ತಕ್ಕಂಥ ತಾಲೂಕು. ಅವರ ಉತ್ತರದ ಪ್ರಕಾರ, ಸಚಿವರ ಉತ್ತರದ ಪ್ರಕಾರ 7035 ಜನ ವಸತಿರಹಿತರಿದ್ದಾರೆ ಅಂತ ಅವರೇ ತಿಳಿಸಿದ್ದಾರೆ. 19-20 ಮತ್ತು 20-21 ಸಾಲಿಗೆ ಕೇವಲ 101,448 ಮನೆಗಳನ್ನು ಕೊಟ್ಟಿದ್ದಾರೆ. 21-27 ಸಾಲಿನಲ್ಲಿ 1384 ಮನೆಗಳನ್ನು ಕೊಟ್ಟಿದ್ದಾರೆ. ಬೇಡಿಕೆ ಜಾಸ್ತಿ ಇದೆ ಸನ್ಮಾನ್ಯ ಅಧ್ಯಕ್ಷ. ಇತ್ತೀಚಿನ ಮಳೆಯಿಂದ ಸುಮಾರು 400 ಮನೆಗಳು ಕುಸಿದವೆ. ಇವೆಲ್ಲ ಹಿನ್ನೆಲೆಯಿಂದ ಕನಿಷ್ಠ 2000 ಮನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ಸ್ಯಾಂಕ್ಷನ್ ಮಾಡಿಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನು ಸನ್ಮಾನ್ಯ ಸಚಿವರಲ್ಲಿ ಮಾಡಬಯಸ್ತೇನೆ. ನಿವೇಶನ ರೈತರಿದ್ದಾರೆ. ಈ ಸಮೀಕ್ಷೆ ಪ್ರಕಾರ ನಾವು ಈಗಾಗಲೇ 1448 ಮನೆಗಳನ್ನು ಕೊಟ್ಟಿದ್ದೀವಿ, ಮತ್ತು ಈ ಸಾರಿ 1384 ಮನೆ ಕೊಟ್ಟಿದ್ದೀವಿ. ನಾನು ಈಗಾಗಲೇ ಅವರಿಗೆ ತಿಳಿಸಿದ್ದೇನೆ. ತಾವು ದಯಮಾಡಿ ಪಂಚಾಯಿತಿಗಳಿಗೆ ಹೋಗಿ ಆ ಪಂಚಾಯಿತಿಯಲ್ಲಿ ಕುಳಿತುಕೊಂಡು ಯಾರು ನಿಜವಾದ ಅರ್ಹ ಫಲಾನುಭವಿಗಳಿದ್ದಾರೆ ಅಂತ ಅವ್ರ ಪಟ್ಟಿಯನ್ನು ಮಾಡಿ ತಂದುಕೊಡಿ ಅಂತ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ತುಂಬ ಹಿಂದುಳಿದಂಥ ತಾಲೂಕುಗಳಿವೆ ಇಲ್ಲಿವರೆಗೂ ಕೂಡ ಅವ್ರಿಗೆ ಸಾಕಷ್ಟು ಮನೆಗಳನ್ನು ಕೊಟ್ಟಿಲ್ಲ, ಅಂಥ ತಾಲೂಕುಗಳಿಗೆ ನಾವು ಮಾನವೀಯತೆ ದೃಷ್ಟಿಯಿಂದ ಮಾಡಬೇಕಾಯ್ತದೆ ಅಂತ ತಾವೇನು 2000 ಹೇಳಿದ್ದೀರಿ. ನನಗೆ ಫಲಾನುಭವಿಗಳ ಹೆಸರಿರಬೇಕು ಸನ್ಮಾನ್ಯ ಸಭಾಪತಿಗಳ, ಅವ್ರ ಆಧಾರ್ ಕಾರ್ಡ್ ಇರಬೇಕು, ಅವರು ಅರ್ಹತೆ ಹೊಂದಿರಬೇಕು. ಏನು 37,000 ಐತಿ, ಇವಾಗ 120,000 ಮಾಡಿದ್ದೆ ಆದಾಯ, ಎಲ್ಲವನ್ನು ಕೂಡ ಒಳಗೊಂಡಂತೆ ಮಾಡಿ ಎಕ್ಸಿಕ್ಯೂಟಿವ್ ಆಫೀಸರಿಂದ ತಾವು ಸಹಿಯನ್ನು ತಂದರೆ ಪ್ರಾಯಶಃ ನಾನು ಅದಕ್ಕೆ ಎಷ್ಟು ಕಳಿಸ್ಕೊಡ್ತೀರ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಶ್ಯಕತೆ ಇರ್ತಕ್ಕಂಥ ಮನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡ್ತೀವಿ. ಅದು ಹೇಗೆ ಪಂಚಾಯತ್ದಲ್ಲೇ ನಾವು ಆಯ್ಕೆ ಮಾಡಬೇಕು ಗ್ರಾಮ ಸಭೆಗಳಲ್ಲಿ? ಸಭಾಪತಿಗಳ ಅಧ್ಯಕ್ಷೆ, ಇದು ಕರ್ನಾಟಕ ಸರ್ಕಾರ ಕೊಡ್ತಾ ಇರೋದು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆದರೆ ಅದಕ್ಕೆ ಕೇಂದ್ರ ಸರ್ಕಾರದ ಒಂದು ಮಾನದಂಡ ಇದೆ. ಬಸವ ವಸತಿ ರಾಜ್ಯ ಸರ್ಕಾರ 100-100 ಹಣವನ್ನು ಕೊಡೋದ್ರಿಂದ ನಾವು ಇದನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ತಾಲೂಕು ಪಂಚಾಯಿತಿಯನ್ನು ಎಕ್ಸಿಕ್ಯೂಟಿವ್ ಆಫೀಸರ್ನ ಒಳಗೊಂಡಂತೆ ವಸತಿ ರೈತರು ಯಾರಿದ್ದಾರೆ ಆ ವಸತಿ ರೈತರಿಗೆ ಪಟ್ಟಿ ಕೊಡಲಿ. ಮತ್ತು ವಸತಿ ಇದ್ದು ಮನೆ ಇದ್ದು ಸೈಟ್ ಇದ್ದು ಇಲ್ಲದಿರ್ತಕ್ಕಂಥವ್ರಿಗೆ ಅದಕ್ಕೂ ಕೂಡ ನಾವು ಈಗಾಗಲೇ ಆದ್ಯತೆ ಕೊಟ್ಟಿದ್ದೀವಿ. ಆದ್ದರಿಂದ ಇದು ರಾಜ್ಯ ಸರ್ಕಾರದ 100-100 ಹಣ ಇರೋದ್ರಿಂದ ದಯಮಾಡಿ ತಾವು ಅದನ್ನು ತಾವೇ ಹೋಗ್ಬೇಕಾಯ್ತದೆ. ತಾವು ಹೋದಾಗ ಮಾತ್ರ ಸತ್ಯ ಗೊತ್ತಾಗೋದು. ಅದನ್ನು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಮಾಡಿದ್ರೆ ಇದಕ್ಕೆ ಒಂದು ಒಳ್ಳೆಯ ಒಂದು ಬೆಳಕನ್ನು ಚೆಲ್ಬೋದು ಅನ್ನೋ ದೃಷ್ಟಿಯಿಂದ ತಮ್ಮ ಕೇಳ ಮಾನ್ಯ ಸದಸ್ಯರಿಗೆ ಹೇಳೋಕೆ ಇಚ್ಛೆಪಡ್ತೀವಿ. ವೀರಭದ್ರಯ್ಯನವರು ಸರಿ ಇದೆಯಲ್ಲ ಸಭಾಧ್ಯಕ್ಷರೇ, ನಾನು ಸಚಿವರನ್ನ ಭೇಟಿ ಮಾಡಿದಾಗ ಈ ಮಾತನ್ನ ಅವರು ಹೇಳಿದ್ರು. ನೀವೇ ಪಟ್ಟಿನ ಪ್ರತಿ ಪಂಚಾಯತಿಗೆ ಹೋಗಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಪಟ್ಟಿ ಮಾಡಿಕೊಟ್ರೆ ಅವು ನಿಯಮಗಳ ಪ್ರಕಾರ ಇದ್ರೆ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಕೊಟ್ಟಿದ್ರು. ಈಗಾಗಲೇ ನಾನು 750 ಜನ ವಸತಿ ರಹಿತರ ಪಟ್ಟಿಯನ್ನು ಈಗ ಮಾಡಿದ್ದೇನೆ. ನಾಳೆ ಅವ್ರನ್ನ ಭೇಟಿ ಮಾಡಿ ಅವ್ರ ಕಚೇರಿಗೆ ಹೋಗಿ ಮಾಡ್ರಿ, ದಯಮಾಡಿ ಅವನ್ನ ಸ್ಯಾಂಕ್ಷನ್ ಮಾಡಿಕೊಡ್ಬೇಕು. ಆಯ್ತು ಆಯ್ತಲ್ಲ, ಅದು ಕೆಲಸ ಆಯ್ತು ಅಂತ ಖಂಡಿತ ಮಾಡಿ.